ನಮಸ್ಕಾರ ನಾನು ಮೈತ್ರಿ ಕಾರಂತರ ಕುರಿತು ಜಿಎಸ್ ಆಚಾರ್ಯರವರು ಹೀಗೆ ನೋತಾರೆ ಕಾರಂತರು ಕೈಗೊಂಡ ಎಲ್ಲ ಕ್ಷೇತ್ರಗಳಲ್ಲಿಯೂ ಭಾಷಣಕಾರ ಲೇಖಕ ಆದರ್ಶವಾದಿ ಫೋಟೋಗ್ರಾಫರ್ ಚಿತ್ರಗಾರ ಮೊದಲಾದ ನಾನಾ ರೂಪಗಳಲ್ಲಿ ನಿಲುವು ನಿಲುಗಡೆ ಇಲ್ಲದ ಭತ್ತದ ಉತ್ಸಾಹ ಮತ್ತು ಸತತ ವೇಗದ ಮುದ್ರೆ ಒತ್ತಿರುತ್ತದೆ ಅವರ ಸಂಖ್ಯಾಭಿರುಚಿಗಳು ದೇಶದ ಒಳಗಿನ ಹಾಗೂ ಹೊರಗಿನ ಸ್ನೇಹ ಸಂಬಂಧಗಳು ಪತ್ರ ವ್ಯವಹಾರಗಳ ಹತ್ತು ಮುಖಗಳು ತ್ರಿಲೋಕ ಸಂಚಾರಿಯಂತೆ ಸಂಚರಿಸುವ ಪ್ರಾಂತ್ಯ ದೇಶಗಳು ಪತಿತರನ್ನು ನಿರ್ದಿಷ್ಟ ಜೀವನದತ್ತ ಒಯ್ದು ತಲೆಯೆತ್ತಿ ಬಾಳುವಂತೆ ಮಾಡುವ ಅವರ ಸಾಮಾಜಿಕ ಇಳುವರಿಗಳು ಅವರ ಸಮಾಜ ಸೇವೆಯ ಪ್ರಯತ್ನಗಳು ಕಾರಂತರ ಜೀವನದಷ್ಟು ಬಹುಮುಖವಾಗಿ ಬೆಳೆಯಲು ಎಲ್ಲರಿಗೂ ಸಾಧ್ಯವಿಲ್ಲ ಅವರ ವಿಚಾರಗಳು ಕಾರ್ಯಕ್ಷೇತ್ರಗಳು ಒಂದೇ ಎರಡೇ ಎಲ್ಲರಲ್ಲಿಯೂ ತಿಳಿಯಬೇಕು ಎಲ್ಲರಲ್ಲಿಯೂ ದುಡಿಯಬೇಕು ಬದುಕಿದರೆ ಸಲ್ಲದು ಚೆನ್ನಾಗಿ ಬದುಕಬೇಕು ಬಹುಮುಖ ಕ್ರಿಯಾಸಿದ್ಧಿ ಅವರ ಯತ್ನದ ಗುರಿ ಪೂರ್ಣತೆ ಅವರ ಜೀವನದ ಗುರಿ ಎಂದು ಅವರ ಮಿತ್ರರಾದ ವಿ ಸೀತಾರಾಮಯ್ಯನವರ ಕಿರು ಹೊಸ್ತಿಲ್ನಲ್ಲಿ ತಿಳಿಸಿದ್ದಾರೆ ಅವರ ಹತ್ತಾರು ಮುಖಗಳಲ್ಲಿ ಚಲನಚಿತ್ರ ಪ್ರದರ್ಶನವು ಒಂದು ಅವರು 1928ರಿಂದ 1936ರ ಅವಧಿಯಲ್ಲಿ ಹಲವಾರು ನಾಟಕಗಳನ್ನು ಬರೆದರು ತರಬೇತಿ ನೀಡಿದರು ಹಳ್ಳಿ ಹಳ್ಳಿಗಳಲ್ಲಿ ಅದನ್ನು ಪ್ರದರ್ಶಿಸಿದರು ಸಾರ್ವಜನಿಕ ಸಮಸ್ಯೆಗಳ ವಿಚಾರ ಜನಮನ ಸೆಳೆದು ಸಾಮಾಜಿಕ ಅನಿಷ್ಟಗಳ ನಿವಾರಣೆ ಗುರಿ ಅಂದು ಶಿವರಾಮ ಕಾರಂತರಲ್ಲಿತ್ತು ಧನ್ಯವಾದಗಳು ನಾನು ಶಿವರಾಮ ಕಾರಂತರನ್ನು ಭೇಟಿ ಮಾಡಿದ್ದು ಸುಮಾರು 40 ವರ್ಷಗಳ ಅಥವಾ ಮತ್ತು ಸ್ವಲ್ಪ ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ನಾನು ಪುತ್ತೂರಿನಲ್ಲಿ ಅಧ್ಯಾಪಕನಾಗಿ 10 ವರ್ಷ ಸೇವೆ ಮಾಡಿದ್ದೆ ಆ ಅವಧಿಯಲ್ಲಿ ಬೆಟ್ಟಂಪಾಡಿ ಅಂತ ಅಲ್ಲಿ ಒಂದು ನಾವು ಸಾಹಿತ್ಯ ಸಂಘವನ್ನು ರಚನೆ ಮಾಡಿಕೊಂಡಿದ್ದೆವು ನಾನು ಮತ್ತು ನನ್ನ ಮಿತ್ರ ಅನೇಕರು ಆ ಪೈಕಿ ಒಬ್ಬರು ಸುಬ್ರಹ್ಮಣ್ಯ ಭಟ್ಟರು ಅಂತ ಮತ್ತು ಮಹಾಲಿಂಗ ಭಟ್ರು ಅಂತ ಹೀಗೆ ಕೆಲವರು ಎಲ್ಲ ಸಮಾನ ಆಸಕ್ತರೆಲ್ಲ ಸೇರಿ ನಾರಾಯಣ ಬಲ್ಲಾಳರು ಅಂತ ಒಬ್ಬಿದ್ದರು ಒಂದು ಸಾಹಿತ್ಯ ವೇದಿಕೆ ಮಾಡಿಕೊಂಡಿದ್ದೆವು ಅಲ್ಲಿ 15 ದಿವಸಕ್ಕೊಮ್ಮೆ ನಾವು ಸೇರಿ ಸಾಹಿತ್ಯದ ಗಣ್ಯ ವ್ಯಕ್ತಿಗಳನ್ನು ಅಲ್ಲಿಗೆ ಕರೆಸಿ ಸಂಜೆ ಹೊತ್ತು ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಳ್ತಿದ್ದೆವು ಒಮ್ಮೆ ಕಾರಂತರನ್ನು ಕೂಡ ಸಭೆ ಕರೆಸಿದ್ದೆವು ಎಸ್ ಎಲ್ ಭೈರಪ್ಪ ಅವರನ್ನು ಒಮ್ಮೆ ಕರೆಸಿದ್ದೆವು ಕಾರ್ಯಕ್ರಮದ ಹೆಸರು ಯಾರು ಬರ್ತಾರೋ ಅವರ ಹೆಸರಿನ ಸಂಜೆ ಅಂತ ಕಾರಂತರೊಡನೆ ಒಂದು ಸಂಜೆ ಅಂತ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೆವು ಬಹಳ ಆಸಕ್ತಿಯಿಂದ ಅವರ ಬರವನ್ನು ನಾವು ನಿರೀಕ್ಷೆ ಮಾಡ್ತಿದ್ದೆವು ಸುಮಾರು 15-20 ಜನ ಸೇರ್ತೇವೆ ಅಷ್ಟೇ ಅದಕ್ಕಿಂತ ಒಂದು ಗ್ರಾಮಾಂತರ ಪ್ರದೇಶ ಅದು ಪುತ್ತೂರಿನ ಪರ್ಲಡ್ಕದಿಂದ ಕಾರಂತರು ಬರುವವರು ಅವರು ಬರ್ತಾರೆ ಅಂತ ಹೇಳಿದರೆ ಒಂದು ಏನೋ ಒಂದು ಸಂಚಲನ ಉಂಟಾಗ್ತಿತ್ತು ಅಲ್ಲೆಲ್ಲ ಪ್ರತಿ 15 ದಿವಸಕ್ಕೊಮ್ಮೆ ಬೇರೆ ಬೇರೆ ಸಾಹಿತಿಗಳು ಬರ್ತಾರೆ ಆ ಪೈಕಿ ಕಾರಂತರು ಭೈರಪ್ಪ ಎಲ್ಲ ಬಂದಾಗ ಎಲ್ಲ ಸಡಗರ ಅದು ಹೇಳ್ತಿರೋದು ಆ ಕಾರ್ಯಕ್ರಮ ಬಹಳ ಆತ್ಮೀಯವಾಗಿ ನಡೀತದೆ ಅವರು ಹೀಗೆ ನಮ್ಮ ಮುಂದೆ ಕೂತ್ಕೊಳ್ತಾರೆ ನಾವು ಅವರಿಗೆ ಪ್ರಶ್ನೆಗಳನ್ನು ಕೇಳಬಹುದು ಅವರೇ ಒಂದಷ್ಟು ಆರಂಭದಲ್ಲಿ ಒಂದಷ್ಟು ಮಾತಾಡ್ತಾರೆ ನೀವೀಗ ನನ್ನನ್ನು ಕರೆಸಿದ್ದೀರಿ ಏನು ಮಾಡಬೇಕಂತ ಅಪ್ಪಣೆ ಕೊಡಿಸಿ ಅಂತ ಅವರದ್ದೇ ಆದ ಧಾಟಿಯಲ್ಲಿ ಅವರು ಮಾತಾಡೋರು ಬಹಳ ಗಂಭೀರ ವ್ಯಕ್ತಿತ್ವ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ನಿಲುವಿನ ಬಗ್ಗೆ ಲೋಕಪ್ರಸಿದ್ಧಿ ಇದೆ ಎಲ್ಲರೂ ಅವರನ್ನು ಗಮನಿಸಿದ್ದಾರೆ ಅವರ ಮಾತುಗಳು ಹಾಗೆ ಕಡ್ಡಿ ಮುರಿದ ಆಗಿರುತ್ತದೆ ಅನುಭವದ ಗಟ್ಟಿಯಾಗಿರುತ್ತದೆ ಹಾಗೆ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಅವರ ಜೊತೆ ಮಾತಾಡಿದ್ದೇನೆ ಸಾಹಿತ್ಯದ ಅಭ್ಯಾಸದಿಂದ ಏನು ಲಾಭ ಅಂತ ಒಮ್ಮೆ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ನೀನೀಗ ಊಟ ಮಾಡ್ತೀಯಲ್ಲ ಏನು ಲಾಭ ಪುಸ್ತಕ ಓದ್ತೀಯಲ್ಲ ಏನು ಲಾಭ ಅಥವಾ ಬೇರೇನೋ ಕೆಲಸ ಮಾಡ್ತೀಯಲ್ಲ ಏನು ಲಾಭ ಅಂತ ಅದೇ ಥರದ ಪ್ರಶ್ನೆಗಳನ್ನು ಕೇಳ್ತಾ ವಿಷಯಕ್ಕೆ ಬರ್ತಾರೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅವರು ವಿಷಯಕ್ಕೆ ಬರುವಂಥ ಒಂದು ಸೊಗಸು ಒಳ್ಳೆಯ ಒಂದು ಈ ಶಿಕ್ಷಣದ ಪ್ರಿನ್ಸಿಪಲ್ ಏನಿದೆ ಅದನ್ನು ಪಾಲಿಸಿದ ಹಾಗಿರ್ತದೆ ಪರೋಕ್ಷವಾಗಿ ವಿಷಯಗಳನ್ನು ಹೇಳಿ ಆಮೇಲೆ ನಿಜ ವಿಚಾರಕ್ಕೆ ಬರುವಂಥದ್ದು ಅಸಂಗತದಿಂದ ಸಂಗತದ ಕಡೆಗೆ ಎಂಬುದು ಶಿಕ್ಷಣದ ಒಂದು ವಾದ ಅವರು ಅದನ್ನು ಪಾಲಿಸ್ತಾ ಇದ್ದರು ಅವರು ಶಿಕ್ಷಣ ತಜ್ಞರೂ ಹೌದು ಬಹುವಿಧ ಪ್ರತಿಭಾನ್ವಿತರು ಅವರಿಗೆ ಅರಿಯದ ವಿಷಯವೇ ಇಲ್ಲ ಯಕ್ಷಗಾನಕ್ಕಂತೂ ಬ್ರಹ್ಮ
ಆ ಥರದ ವ್ಯಕ್ತಿತ್ವದ ಕಾರಂತರು ಆ ಕೇಳಿದ ಪ್ರಶ್ನೆಗೆ 10 ನಿಮಿಷದ ಉತ್ತರ ಕೊಟ್ಟರು ಸಾಹಿತ್ಯದಿಂದ ಈ ಲಾಭ ಕೇಳಿದ್ದಕ್ಕೆ. ಹಾಗೆ ಇನ್ನೊಂದು ನನ್ನ ಪ್ರಶ್ನೆ ಕೇಳಿದ ಪ್ರಶ್ನೆ, ಕಾದಂಬರಿ ಬರೀಲಿಕ್ಕೆ ಅಲ್ಲ ಕಾದಂಬರಿ ಹೇಗೆ ಹುಟ್ಟಿಕೊಳ್ತದೆ ಅಂತ ಕೇಳಿದೆ ನಾನು. ಅದಕ್ಕೆ ಅವರು ಅವರದೇ ಆದ ಧಾಟಿಯಲ್ಲಿ ಉತ್ತರ ಕೊಟ್ಟರು, ಕಾದಂಬರಿ ಏನು ಗೊಬ್ಬರ ನೀರು ಹಾಕಿದರೆ ಚೆನ್ನಾಗಿ ಹುಟ್ಟಿಕೊಳ್ತದೆ, ಬೆಳೀತದೆ, ಹುಲುಸಾಗಿ ಬೆಳೀತದೆ ಅಂದರು. ಆ ಥರದ ಉತ್ತರವನ್ನು ಕೊಟ್ಟುಕೊಂಡು ಮತ್ತೆ ಅರ್ಧ ಗಂಟೆ ಆ ಬಗ್ಗೆ ಹೇಳಿದರು. ಕಾದಂಬರಿ ಹುಟ್ಟೋದು ಅಂದರೆ ಹಾಗಲ್ಲ, ಅದು ಅದಕ್ಕೆ ಆಳವಾದ ಅಧ್ಯಯನ ಬೇಕು, ಲೋಕ ಸಂಚಾರ ಮಾಡಬೇಕು, ಓದಬೇಕು, ಹಾಗೆ ಆ ಮೂಲಕ ವಿಷಯಗಳು ಎಲ್ಲಿಯೋ ಒಂದು ಯಾವುದೋ ಒಂದು ಘಟನೆ ಹಿಡ್ಕೊಂಡು ಅದರ ಹಿಂದೆ ನಾವು ಹೇಳ್ತಾ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಬರೆಯುತ್ತಾ ಹೋದಾಗ ಅದು ಕಾದಂಬರಿಯೋ ಕಥೆಯೋ ಮತ್ತೊಂದು ಆಗ್ತದೆ. ಅನುಭವ ಇಲ್ಲದೆ ಏನೂ ಆಗುವುದಿಲ್ಲ ಎಂದು ಆಮೇಲೆ ವಿವರಿಸ್ತಾರೆ. ಸುರಿಗೆ ಪ್ರಶ್ನೆ ಕೇಳಿದ ತಕ್ಷಣ ಅವರ ಉತ್ತರ ಖಾರವಾಗಿರ್ತದೆ. ರಸಗೊಬ್ಬರ ಇದು ಗೊಬ್ಬರ ನೀರು ಹಾಕಿ ಅಂತಲೇ ಅವರು ಹೇಳಿದ್ದು, ನೀರು ಹಾಕಿದರೆ ಸರಿಯಾಗಿ ಬೆಳೀತದೆ ಅಂತ, ಸಾಹಿತ್ಯ ಹುಟ್ಟಿಕೊಳ್ತದೆ ಅಂತ. ಆ ರೀತಿಯ ಕಾರಂತರ ಮಾತು ನೇರವಾಗಿ ಹಾಗೂ ಒಂದು ರೀತಿಯಲ್ಲಿ ರೂಪಕ ರೀತಿಯಲ್ಲಿರ್ತದೆ. ಆ ರೀತಿಯಲ್ಲಿ ಅವರ ಜೊತೆಗೆ ನಾವು ಮಾತಾಡಿದ ಒಂದು ನೆನಪು ಈಗ ನನಗೆ ಬರ್ತಾಯಿದೆ. ಒಂದು ಪರ್ವತೋಪಮ ವ್ಯಕ್ತಿತ್ವ ವ್ಯಕ್ತಿಯನ್ನು ನಾವು ನೋಡಿ ಧನ್ಯರಾದೆವು ಆ ದಿವಸ. ಆಮೇಲೆ ಕಾರಂತರನ್ನು ನಾನು ಪ್ರತಿ ನವರಾತ್ರಿಯಲ್ಲಿ ಅವರ ಮಕ್ಕಳ ಶಿಬಿರ ನಡೀತದೆ, ದಸರಾ ಮಹೋತ್ಸವ ನಡೀತದೆ ಅವರ ಪರ್ಲಡ್ಕದ ಮನೆಯಲ್ಲಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಮಿತ್ರರು ಸುಬ್ರಹ್ಮಣ್ಯ ಭಟ್ಟರು ಮತ್ತು ನಾನು ಅನೇಕ ಬಾರಿ ಹೋಗಿದ್ದೆವು. ಭಾಳ ಸೊಗಸಾದ ಕಾರ್ಯಕ್ರಮ, ಬೇರೆ ಬೇರೆ ಸಾಹಿತಿಗಳನ್ನೆಲ್ಲ ಕರೆಸಿ ಆ ಕಾರ್ಯಕ್ರಮ ನಡೆಸ್ತಿದ್ರು. ಆ ಸಾಹಿತಿಗಳನ್ನ ನೋಡಲಿಕ್ಕಾಗಿ ನಾವು ಹೋಗ್ತಾಯಿದ್ದೆವು. ಇದೊಂದು ಅದ್ಭುತ. ಆಮೇಲೆ ವರ್ಷಕ್ಕೆ ಒಂದು ಅಥವಾ ಎರಡು ಕಾದಂಬರಿಗಳನ್ನು ಬರೆಯುವವರು. ಆ ಕಾದಂಬರಿ ಬಿಡುಗಡೆ ಆಗುವುದನ್ನೇ ನಾವು ಕಾಯ್ತಾ ಇರ್ತೇವೆ, ನಾನು ಮತ್ತು ಸುಬ್ರಹ್ಮಣ್ಯ ಭಟ್ರು. ಅವರ ಕಾದಂಬರಿ ಯಾವಾಗ ಬಿಡುಗಡೆ ಆಗ್ತದೆ ಅಂತ ಕಾಯುವವರು, ಅಷ್ಟು ಕುತೂಹಲ ನಮಗೆ ಅವರ ಕಾದಂಬರಿ ಓದಲಿಕ್ಕೆ. ಬಂದ ತಕ್ಷಣ ಎರಡು ಕಾಪಿ ಅಥವಾ ಒಂದು ಕಾಪಿ ತಗೊಂಡ್ಬರ್ತೇವೆ ನಾವು, ಒಂದು ಪ್ರತಿಯನ್ನು ತಂದು ಆತುರ ಆತುರವಾಗಿ ಓದಿ ಮುಗಿಸ್ತೇವೆ. ಅನೇಕ ಕಾದಂಬರಿಗಳನ್ನು ನಾನು ಖರೀದಿಸಿದ್ದೆ, ನಮ್ಮ ಮಿತ್ರರು ಖರೀದಿಸಿದ್ದರು. ನಮ್ಮ ಸಂಗ್ರಹದಲ್ಲಿ ಕೆಲವು ಮಾತ್ರ ಉಳ್ಕೊಂಡಿವೆ, ಇನ್ನೆಲ್ಲ ಎರವಲು ಪಡೆದುಕೊಂಡು ಹೋದವರು ವಾಪಸ್ ಕೊಡಲಿಲ್ಲ. ಆ ಥರ ಪುಸ್ತಕ ಆ ಥರ ಆಗೋದುಂಟಲ್ಲ. ಕಾರಂತರ ಕಾದಂಬರಿಗೆ ಆತ ಅಪಾರವಾದ ಬೇಡಿಕೆ ಅಕಾಲಕ್ಕಾಗಲೇ. ಅವರ ಪ್ರವಾಸ ಕಥನ ಅಭುವಿಂದ ಪರಾಮಕ್ಕೆ ಅದನ್ನು ಕೂಡ ನಾವು ಆಸಕ್ತಿಯಿಂದ ಓದಿದ್ದೆವು, ನಾನು ಮತ್ತು ನನ್ನ ಮಿತ್ರರು. ನೇರವಾಗಿ ನಮಗೆ ಉತ್ತರ ಭಾರತದ ಅಭುವಿಂದ ಬರಾಮದವರೆಗೆ ಪ್ರಯಾಣ ಮಾಡಿದ ಅನುಭವ ಆ ಪ್ರವಾಸ ಕಥನ ನೀಡ್ತಾ ಇತ್ತು. ಅಷ್ಟು ಚಂದದ ಶೈಲಿ ಅವರದ್ದು, ಅವರ ಬರವಣಿಗೆ ಹಾಗೆ ನೇರ ಮತ್ತು ದಿಟ್ಟ ಉತ್ತರ. ಆಮೇಲೆ ಪಾತಾಳಕ್ಕೆ ಪಯಣ ಎಂಬ ಒಂದು ಲೇಖನ ಮಾಲಿಕೆ ಉದಯವಾಣಿಯಲ್ಲಿ ಸರಾಗವಾಗಿ ಬರ್ತಾ ಇತ್ತು, ಬರಲಿ ಶುರುವಾಯಿತು. ಕಾರಂತರು ಅಮೇರಿಕದ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಸಂದರ್ಶನ ಪ್ರಾಧ್ಯಾಪನ ಮಾಡಿ ಆಮೇಲೆ ಪ್ರವಾಸ ಮಾಡಿ ಅಲ್ಲಿನ ಸನ್ನಿವೇಶಗಳನ್ನೆಲ್ಲ ಗಮನಿಸಿ, ಈಗಿನಷ್ಟು ತಂತ್ರಜ್ಞಾನ ಆವಾಗಿರ್ತಿದ್ರೆ ಇನ್ನೂ ಏನು ಮಾಡ್ತಿದ್ರೆ ಏನು ಅದ್ಭುತ. ಆದರೆ ಅವರು ಕಣ್ಣಿಗೆ ಕಂಡದ್ದು ಮತ್ತು ಕ್ಯಾಮರಾಕ್ಕೆ ಸೆರೆ ಹಿಡಿದು ತಂದು ಇಲ್ಲಿ ಅದರ ಕುರಿತು ವಿಸ್ತಾರವಾದ ಪ್ರವಾಸ ಕಥನವನ್ನು ಬರೆದರು. ಅದು ಪಾತಾಳಕ್ಕೆ ಪಯಣ ಎಂಬ ಹೆಸರಿನಿಂದ ಉದಯವಾಣಿಯಲ್ಲಿ ಧಾರಾವಾಹಿಗೆ ಬರ್ತಾ ಇತ್ತು. ಆದಿತ್ಯವಾರದ ಉದಯವಾಣಿ ಯಾವಾಗ ಬರ್ತದೆ ಅಂತ ನಾವೆಲ್ಲ ಕಾಯುವರು ಪುತ್ತೂರಿನ. ನಮ್ಮದೊಂದು ಹಳ್ಳಿ, ನಾನು ಕೆಲಸ ಮಾಡ್ತಿದ್ದ ಊರು, ಆ ಹಳ್ಳಿಗೆ ಬರುವಾಗಲೇ ಮಧ್ಯಾಹ್ನ 11 ಗಂಟೆ ಆಗೋದು, ಬೆಳಗಿನ ಪತ್ರಿಕೆ ಅಲ್ಲಿ ಬರುವಾಗ 11 ಗಂಟೆ. ಆದಿತ್ಯವಾರ 11 ಗಂಟೆವರೆಗೆ ನಾವು ಕುತ್ತಿಗೆ ಉದ್ದ ಮಾಡಿಕೊಂಡು ಅವರ ಪ್ರವಾಸ ಕಥನಕ್ಕಾಗಿ ಕಾಯ್ತಾ ಇದ್ದೆವು. ಇದೆಲ್ಲ ಮರೆಯಲಾಗದಂತಹ ಒಂದು ಅನುಭವ. ಮತ್ತು ಕಾರಂತರ ಬಗ್ಗೆ ನಾನು 10 ವರ್ಷ ಅಲ್ಲಿದ್ದೆ. 10 ವರ್ಷ ನಂತರ ಈ ಕಡೆ ಬಂದಾಗ ಮತ್ತೆ ಕಾರಂತರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಪುತ್ತೂರಿಂದ ಸಾರಿಗ್ರಾಮಕ್ಕೆ ಬಂದರು, ನಾನು ಉದ್ಯೋಗ ನಿಮಿತ್ತ ಬೇರೆ ಬೇರೆ ಕಡೆಗೆಲ್ಲ ಹೋಗಬೇಕಾಯಿತು. ಆ 10 ವರ್ಷದ ಅವಧಿಯಲ್ಲಿ ಕಾರಂತರನ್ನು ಅನೇಕ ಬಾರಿ ನೋಡಿ ಧನ್ಯತೆ. ಅದನ್ನು ನನ್ನ ಸಣ್ಣ ಪ್ರಾಯ ಮಾತ್ರ, ಅದೆಲ್ಲ ನೆನಪಿನಲ್ಲಿ ಹೆಚ್ಚು ಉಳಿಲಿಲ್ಲ ಅಥವಾ ಅವರನ್ನು ಹೆಚ್ಚು ಹತ್ತಿರದಿಂದ ಮಾತಾಡಲಿಕ್ಕಾಗಲಿಲ್ಲ. ಅದು ನೋಡುವುದೇ ಒಂದು ಅದ್ಭುತ ಅಂತ ಅನ್ನಿಸ್ತಾ ಇತ್ತು ನಮಗೆ.
ಕಣ್ಣು ತುಂಬ ಅವರನ್ನು ನೋಡಿ ನಾವು ಧನ್ಯರಾಗಿದ್ದೆವು. ನಾನು ಬೆಟ್ಟಂಪಾಡಿಯಿಂದ ಇಲಾಖೆಯ ಕೆಲಸದ ಮೇರೆಗೆ ತಿಂಗಳಿಗೊಮ್ಮೆ ತಿಂಗಳು ಎರಡು ಬಾರಿ ಪುತ್ತೂರಿಗೆ ಬರ್ತಾ ಇದ್ದೆ. ಆವಾಗೆಲ್ಲ ನಮ್ಮ ಎ ಯು ಆಫೀಸ್ ಶಿಕ್ಷಣಾಧಿಕಾರಿಗಳ ಕಚೇರಿ ಇರುವುದು ಅವರ ಕಾರಂತರ ಮನೆಗಿಂತ ಸ್ವಲ್ಪ ಅರ್ಧ ಕಿಲೋಮೀಟರ್ ಈಚೆಗೆ. ಆದ್ದರಿಂದ ಕಾರಂತರ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತಲ್ಲಿ ಆಚೀಚೆಲ್ಲ ಸುತ್ತಾಡಿಕೊಂಡು ಬರ್ತಾಯಿದ್ದು ಪರ್ಲಟಕದ ಮನೆಯಲ್ಲಿ ಹೋದ ತಕ್ಷಣ ಅವರು ಯಾರ ಹತ್ರ ಆದರೂ ನಮಗೆ ಬಯಾರಿಕೆಯನ್ನು ತೋರಿಸಿಕೊಡುವವರು. ನಾವು ದಾಕ್ಷಿಣ್ಯಕ್ಕೆ ನಾನು ಮತ್ತದ ಯಾವಾಗಲೂ ನಾವಿಬ್ಬರು ಹೋಗ್ತಾ ಇರುವುದೇ ಸುಬ್ರಹ್ಮಣ್ಯ ಭಟ್ರು ನಾನು ಬೇಡ ದಾಕ್ಷಿಣ್ಯಕ್ಕೆ ನಾನು ಹೇಳೋದು ಬೇಡ ಬೇಡ ಅಂತ ಹೇಳಿ ಕೇಳಿ ಏನು ನಮ್ಮನೇಲಿ ಕುಡಿಯುವುದಿಲ್ವೋ ಎಂದು ಖಾರವಾಗಿ ಅವರು ನಮ್ಮನ್ನು ಪ್ರಶ್ನಿಸ್ತಾ ಇದ್ದರು. ದಾಕ್ಷಿಣ್ಯಕ್ಕೆ ಮತ್ತೆ ಕಟ್ಟು ಬಿದ್ದು ನಾವು ತಗೊಳ ಅಂದರೆ ಅವರಿಗೆ ತೊಂದರೆ ಕೊಡಬಾರ್ದು ನಮ್ಮ ದೃಷ್ಟಿ. ಆದರೆ ಅವರದ್ದು ಹಾಗಲ್ಲ, ಮನೆ ಬಂದವರನ್ನು ಸತ್ಕರಿಸಬೇಕೆಂಬ ವಿಶಾಲ ಭಾವನೆ ಅವರದ್ದು. ಸಂಜೆ ಹೊತ್ತು ಅವರು ಪಲ್ಲಡ್ಕದಿಂದ ಪುತ್ತೂರಿನ ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ಬರುವ ವಾಕಿಂಗ್, ಆ ವಾಕಿಂಗ್ ಮಾಡುವ ಒಂದು ಕ್ರಮವೇ ಅದೊಂದು ವಿಶಿಷ್ಟವಾದದ್ದು. ಏನೋ ಗಂಭೀರವಾದ ಆಲೋಚನೆ ಮಾಡ್ತಾ ತಲೆಯನ್ನು ಅಡಿ ಹಾಕ್ಕೊಂಡು ಅವರು ನಡೆಯುವುದನ್ನು ನೋಡುವುದೇ ಒಂದು ಸೊಗಸು. ನಾವು ದೂರದಲ್ಲಿ ನಿಂತುಕೊಂಡು ಆ ಸುಂದರವಾದ ದೃಶ್ಯವನ್ನು ಆಸ್ವಾದಿಸ್ತಿದ್ದೆವು, ಸಂತೋಷ ಪಡ್ತಿದ್ದೆವು. ಏನೋ ಒಂದು ಅದ್ಭುತವನ್ನು ನಾವು ನೋಡ್ತಾ ಇದ್ದೇವೆ ಎಂಬ ಭಾವನೆ ನಮ್ಮಲ್ಲಿ ಬರ್ತಾ ಇತ್ತು. ಕಾರಂತರು ಯಕ್ಷಗಾನದಲ್ಲಿ ಗೆಜ್ಜೆ ಕಟ್ಟಿ ಕುಣಿದದ್ದನ್ನು ನಾನು ನೋಡಿದ್ದೇನೆ. ಕಾರಂತರ 90ನೇ ವರ್ಷಾಚರಣೆ ಇಲ್ಲಿ ಕೋಟ ವಿವೇಕ ಪದವಿ ಪೂರ್ವ ಕಾಲೇಜಿನಲ್ಲಿ ಆದಾಗ ಅಲ್ಲಿಯ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಆ ವರ್ಷ ಅವರ 90ನೇ ವರ್ಷದಲ್ಲಿ ಕೂಡ ಅವರು ಗೆಜ್ಜೆ ಕಟ್ಟಿ ಕುಣಿದದ್ದು ಅದ್ಭುತವಾದದ್ದು, ಬಹುಶಃ ಅನ್ಯಾದೃಶವಾದದ್ದು. ಇನ್ನೊಂದು ಉದಾಹರಣೆ ಕೊಡಲಿಕ್ಕೆ ಸಿಗಲಿಕ್ಕಿಲ್ಲ. 90ನೇ ವರ್ಷದಲ್ಲಿಯೂ ಅವರು ನಿಖರವಾದ ಹೆಜ್ಜೆಗಾರಿಕೆಯನ್ನು ನೋಡಿ ಜನ ದಂಗಾಗಿದ್ದರು. ಅವರ ಮಾತುಗಳೂ ಹಾಗೆ ಗಂಭೀರ, ಅವರ ಬರವಣಿಗೆಯೂ ಹಾಗೆ ನೇರ ಹಾಗೂ ಅನುಭವದ ಘಟ್ಟ. ಯಾವುದೇ ಒಂದು ಕಾದಂಬರಿ ಬರೆದಾಗ ಅವರ ಮೂಕಜ್ಜಿಯ ಕನಸು ತಗೊಳ್ಳುವ, ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಖಂಡಿತ ಬಂದದ್ದು ಅತ್ಯದ್ಭುತ. ಜ್ಞಾನಪೀಠ ಸಾಮಾನ್ಯದ ಕಥೆಯಲ್ಲ, ಆ ಅರ್ಹವಾದ ಒಂದು ಕೃತಿ ಅದು ಮೂಕಜ್ಜಿಯ ಕನಸು. ಹಾಗೆ ಹೇಳಿಕ್ಕೆ ಹೋದರೆ ಅವರ ಮರಳಿ ಮಣ್ಣಿಗೆ ಕೂಡ ಅದಕ್ಕಿಂತ ಹೆಚ್ಚು ವಿಸ್ತಾರವಾದದ್ದು, ವಿಸ್ತಾರವಾದ 3 ತಲೆಮಾರಿನ ಲೋಕಾನುಭವವನ್ನು ಕೊಡುವಂಥದ್ದು. ಅದಕ್ಕೆ ಬರಬೇಕಿತ್ತು. ಆದರೆ ಮೂಕಜ್ಜಿಯ ಕನಸಿನಲ್ಲಿ ಒಂದು ವಿಶಿಷ್ಟವಾದ ಶೈಲಿಯನ್ನು ಅವರು ಅಳವಡಿಸಿಕೊಂಡು ಹೋಗಿದ್ದರು. ಬಹುಶಃ ಆ ಕಾರಣಕ್ಕಾಗಿ ಅದಕ್ಕೆ ಜ್ಞಾನಪೀಠ ಬಂದಿರಬೇಕು. ಮೂಕಜ್ಜಿಯನ್ನು ಈ ನಮ್ಮ ಕುಂದಾಪುರ ಕಡೆಯ ಒಂದು ಹಳ್ಳಿಯ ಊರದು ಮುದೂರು, ಸಳಕೋಡು, ಮೂಡುಗಲ್ಲು ಅಂತೆಲ್ಲ ಊರು ಬರ್ತದೆ. ಆ ಊರ ಪರಿಸರದಲ್ಲಿ ಅವರು ಸಂಚರಿಸಿ ಅಲ್ಲಿಯ ನೈಜ ಚಿತ್ರಣವನ್ನು ತಮ್ಮ ಮೂಕಜ್ಜಿಯ ಮೂಲಕ ಹೊರಗೆ ಎಡಹಿದ್ದಾರೆ. ಅಲ್ಲಿಯ ಮನೆಗಳಲ್ಲಿರುವಂತಹ ಆಚರಣೆಗಳನ್ನು ಅವರು ಅಭ್ಯಾಸ ಮಾಡಿದ್ದಾರೆ. ಅಲ್ಲಿಯ ಆ ಮೂಕಜ್ಜಿ ಏನೇನು ಕನಸು ಕಾಣ್ತಾ ಹೇಳ್ತಾಳೆ, ಆ ಎಲ್ಲ ಘಟನೆಗಳು ಆ ಊರಿನ ಯಾವುದೋ ಮನೆಯಲ್ಲಿ ನಡೆದಿರ್ತದೆ ಎಂಬ ರೀತಿಯಲ್ಲಿ ಚಿತ್ರಣ ಬಂದಿದೆ. ನೈಜವಾದ ಚಿತ್ರಣ ಅದು. ಆಮೇಲೆ ಆ ಗುಹೆ ಒಳಗೆ ಅವಳು ಕೂತು ಧ್ಯಾನಿಸುವ ಸ್ಥಿತಿ ಅದೆಲ್ಲ. ಇವತ್ತಿಗೆ ಆ ಮೂಡುಗಲ್ಲು ಗುಹೆ ಅಂತ ಒಂದಿದೆ, ಆ ಗುಹೆಯನ್ನು ನೋಡಿಯೇ ಕಾರಂತರ ಆ ಕಾದಂಬರಿ ರಚಿಸಿರಬಹುದು ಅಂತ ನನಗನ್ನಿಸ್ತದೆ. ಇಂತಹ ಎಲ್ಲ ಅದ್ಭುತಗಳನ್ನು ಅವರು ಮಾಡಿದ್ದಾರೆ. ಬೆಟ್ಟದ ಜೀವ ಆಗಲಿ, ಇನ್ನೊಂದು ದಾರಿಯಾಗಲಿ, ಸರಸಮ್ಮ ಸಮಾಧಿಯಾಗಲಿ, ಎಲ್ಲವನ್ನು ಚಿತ್ರಿಸುವಾಗ ಆ ಊರಿಗೆ ಹೋಗಿ ಅದರಲ್ಲಿ ಯಾವ ಊರಿನ ಚಿತ್ರಣ ಬರ್ತದೆ ಆ ಊರಿಗೆ ಹೋಗಿ ಅಲ್ಲಿಯ ನೈಜ ಚಿತ್ರಣವನ್ನು ಅವರು ಚಿತ್ರಿಸಿಕೊಡ್ತಾ ಇದ್ದರು. ಹಾಗಾಗಿ ನಾವು ಅವರ ಕಾದಂಬರಿಯನ್ನು ಓದಿದರೆ ಅದೊಂದು ಬರೇ ಕಥೆಯಾಗಿ ಮಾತ್ರ ನಮ್ಮ ಮುಂದೆ ನಿಲ್ಲುವುದಲ್ಲ, ವಿಶಾಲವಾದ ಲೋಕಜ್ಞಾನವನ್ನು ಅದು ನಮಗೆ ತಂದುಕೊಡ್ತದೆ. ಇವತ್ತಿಗಾದರೂ ಆ ಒಂದು ಇವತ್ತು ಕಾರಂತರ ಕಾದಂಬರಿಯನ್ನು ಓದುವಾಗ ಎರಡು ದೃಷ್ಟಿ ಇಟ್ಕೊಳ್ಬೇಕು ನಾವು. ಒಂದು ಕತೆ ಜೊತೆಗೆ ಲೋಕಾನುಭವ, ಕಣ್ಣಿಗೆ ಕಟ್ಟಿದ ಹಾಗೆ ಆ ಕಾಲದ ಘಟನೆಗಳಾದರೂ ಕೂಡ ಇವತ್ತು ನಡೀತಾ ಇದೆಯೋ ಎಂಬ ರೀತಿ ನಮಗದು ಕಾಣಿಸುವ ಹಾಗೆ ಅವರು ಚಿತ್ರಿಸಿದ್ದರು. ಅದೊಂದು 100 ಕಾಲ ಉಳಿಯುವಂತಹ ಕೃತಿಗಳವ್ರದ್ದೆಲ್ಲ. ಹೀಗೆ ಕಾರಂತರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಮತ್ತು ಇನ್ನೂ
ಮತ್ತು ಹೇಳೋಣಂತ ಅನಿಸ್ತದೆ. ಅವರ ಪರ್ವತೋಪಮ ವ್ಯಕ್ತಿತ್ವಕ್ಕೆ ನಾನು ನಮೋ ಎನ್ನುತ್ತೇನೆ. ಒಂದು ಕವಿತೆಯನ್ನು ಅವರಿಗಾಗಿ ನಾನು ರಚಿಸಿದ್ದೆ, ಅದನ್ನು ಈಗ ಸಂದರ್ಭದಲ್ಲಿ ಓದಿದರೆ ಪ್ರಸ್ತುತವಾದೀತು ಅಂತ ಭಾವಿಸುತ್ತಾ ಅದನ್ನು ಓದ್ತಾ ಇದ್ದೇನೆ. ಅದರ ಶೀರ್ಷಿಕೆ ಅವರಿಗವರೇ ಸಾಟಿ. ಶತಮಾನದ ಆದಿಯಲ್ಲಿ ಕಡಲ ತಡೆಯಿಂದೆದ್ದ ಸ್ಫೂರ್ತಿಸಲೇ ಕಾರಂತ ಉದಯ ಸೂರ್ಯ. ಶತಮಾನದ ಆದಿಯಲ್ಲಿ ಕಡಲ ತಡೆಯಿಂದೆದ್ದ ಸ್ಫೂರ್ತಿಸಲೇ ಕಾರಂತ ಉದಯ ಸೂರ್ಯ. ಕನ್ನಡದ ನೆಲದಲ್ಲಿ ನಡೆದ ವಿಶ್ವದ ಕೋಶ ಜೀವನದ ಉದ್ದಕ್ಕೂ ಮೊರೆದ ಸ್ತೂರ್ಯ. ಕನ್ನಡದ ನೆಲದಲ್ಲಿ ನಡೆದ ವಿಶ್ವದ ಕೋಶ ಜೀವನದ ಉದ್ದಕ್ಕೂ ಮೊರೆದ ತೂರ್ಯ. ಸಾಹಿತ್ಯ ಸಂಗೀತ ನೃತ್ಯ ನಾಟಕ ಯಕ್ಷ ಗಾನ ಚಿತ್ರದಲ್ಲೂ ಮೆರೆದ ಹಿರಿಮೆ. ಸಾಹಿತ್ಯ ಸಂಗೀತ ನೃತ್ಯ ನಾಟಕ ಯಕ್ಷ ಗಾನ ಚಲಚಿತ್ರದಲ್ಲೂ ಮೆರೆದ ಹಿರಿಮೆ. ಯಕ್ಷಗಾನ ಚಲನಚಿತ್ರದಲ್ಲೂ ಮೆರೆದ ಹಿರಿಮೆ. ವಿಜ್ಞಾನ ಇತಿಹಾಸ ಅರ್ಥಶಾಸ್ತ್ರದ ನಂಟು ರಾಜ್ಯಶಾಸ್ತ್ರಕ್ಕೂ ಕೊಡುಗೆ ಕೊಟ್ಟ ಮಹಿಮೆ. ವಿಜ್ಞಾನ ಇತಿಹಾಸ ಅರ್ಥಶಾಸ್ತ್ರದ ನಂಟು ರಾಜ್ಯಶಾಸ್ತ್ರಕ್ಕೂ ಕೊಡುಗೆ ಕೊಟ್ಟ ಮಹಿಮೆ. ಲೋಕವೇ ತನ್ನ ಗುರು ಎಂದರಿತು ನಡೆದವರು ಜಡ್ಡುಗಟ್ಟಿದ ಹಳೆಯ ಪಥವ ತೊರೆದು. ಲೋಕವೇ ತನ್ನ ಗುರು ಎಂದರಿತು ನಡೆದವರು ಜಡ್ಡುಗಟ್ಟಿದ ಹಳೆಯ ಪಥವ ತೊರೆದು. ಧೀರತನ ಪೂಜರು ಶಕಪೂರ್ಣ ಅಪ್ರತಿಮ ಸಾಧನೆಯ ಧೀರತನ ತೋರಿದರು ಶಕಪುರುಷ ಎನಿಸಿದರು ಅಪ್ರತಿಮ ಸಾಧನೆಯ ದಾರಿ ತುಳಿದು. ಕಾರಂತ ಸಾಹಿತ್ಯ ಅನುಭವದ ರಸಗಟ್ಟಿ ಕಾರಂತ ಸಾಹಿತ್ಯ ಅನುಭವದ ರಸಗಟ್ಟಿ ಮನದ ಕದ ತೆರೆಸುವುದು ಚೋಮನ ದುಡಿ. ಮನದ ಕದ ತೆರೆಸುವುದು ಚೋಮನ ದುಡಿ. ಮರಳಿ ಮಣ್ಣಿಗೆ ಕೃತಿಯು ತಲೆಮಾರುಗಳ ಕಥನ. ಮರಳಿ ಮಣ್ಣಿಗೆ ಕೃತಿಯು ತಲೆಮಾರುಗಳ ಕಥನ. ಮೂಕಜ್ಜಿಯ ಕನಸು ಅಮರ ನುಡಿ. ಮೂಕಜ್ಜಿಯ ಕನಸು ಅಮರ ನುಡಿ. ಸಿರಿಗನ್ನಡ ಕೋಶ ಕನ್ನಡದ ಸಂಪತ್ತು. ವಿಜ್ಞಾನ ಕೋಶವು ಅದ್ಭುತ ಕೃತಿ. ಯಕ್ಷಗಾನದ ಆಟ ಸಾಂಸ್ಕೃತಿಕ ಸಂಪದವು. ಯಕ್ಷಗಾನದ ಆಟ ಸಾಂಸ್ಕೃತಿಕ ಸಂಪದವು. ಹೊಸತನದ ಮೆರುಗು ಗೀತ ನಾಟಕ ಕೃತಿ. ಹೊಸತನದ ಮೆರುಗು ಗೀತ ನಾಟಕ ಕೃತಿ. ಅವರ ಬದುಕೇ ಕಾವ್ಯ ಇತರರಿಗೆ ಆದರ್ಶ. ಅವರ ಬದುಕೇ ಕಾವ್ಯ ಇತರರಿಗೆ ಆದರ್ಶ. ನೇರ ನಡೆ ನುಡಿ ನಿಲುವು ಸುಪ್ರಸಿದ್ಧ. ಅವರಿಗವರೇ ಸಾಟಿ ಅನ್ಯ ಉಪಮೆಗಳಿಲ್ಲ. ಅವರಿಗವರೇ ಸಾಟಿ ಅನ್ಯ ಉಪಮೆಗಳಿಲ್ಲ. ಹಿಮಗಿರಿಯ ಔನ್ನತ್ಯ ಪಡೆದ ಧೀರ. ಹಿಮಗಿರಿಯ ಔನ್ನತ್ಯ ಪಡೆದ ಸಿದ್ಧ. ಶಿವರಾಮ ಕಾರಂತ ಕ್ರಮಿಸಿದರು ಬಹುದೂರ. ಜ್ಞಾನಪೀಠ ಅವರ ನರಸಿ ಬಂತು. ಶಿವರಾಮ ಕಾರಂತ ಕ್ರಮಿಸಿದರು ಬಹುದೂರ. ಜ್ಞಾನಪೀಠವು ಅವರ ನರಸಿ ಬಂತು. ಪಡೆದ ಗೌರವವೆಷ್ಟೋ ನೋಬಲಿಗೆ ಸರಿಸಮರು. ಪಡೆದ ಗೌರವವೆಷ್ಟೋ ನೋಬಲಿಗೆ ಸರಿಸಮರು. ಕಡಲ ತಡಿ ಭಾರ್ಗವನ ಮಹಿಮೆ ಹಿರಿದು. ಕಡಲ ತಡಿ ಭಾರ್ಗವನ ಮಹಿಮೆ ಇಂತು. ಹೀಗೊಂದು ಕವಿತೆಯನ್ನು ಯಾವುದೋ ಸಂದರ್ಭದಲ್ಲಿ ನಾನು ಬರೆದು ಕಾರಂತರ ನೆನಪನ್ನು ಮಾಡಿಕೊಂಡಿದ್ದೇನೆ. ಕಾರಂತರಿಗೆ ಅರ್ಪಿಸಿದ್ದೇನೆ. ಆ ಒಂದು ಧನ್ಯತಾಭಾವ ನನ್ನನ್ನು ಸದಾ ಸಂತೋಷ ಕೊಡಿಸ್ತಾ ಇದೆ. ಆ ದಿವ್ಯ ಶಕ್ತಿಗೆ ನಮೋ ಎನ್ನುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸ್ವಾರ್ಥಿ ಮಾನವ 1981 ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಕಟಿಸಿದ ಕೃತಿಯಲ್ಲಿ ಈ ಭೂಮಿಯ ಮೇಲೆ ವಾಸ ಮಾಡುತ್ತಿರುವ ಜನಾಂಗಗಳ ವರ್ತನೆ ಮತ್ತು ಜನಗಳ ವರ್ತನೆ ಇತರ ಯಾರದೋ ಉಪಚಾರಕ್ಕಾಗಿ ತಾವು ಇಲ್ಲಿಗೆ ಬಂದು ಹೋಗುತ್ತಿದ್ದೇವೆ ಎಂಬ ಭಾವನೆಯನ್ನು ಕಾಣುತ್ತದೆ. ಭೂಮಿಯ ಮೇಲಣ ತಮ್ಮ ಈ ಜೀವನ ಶಾಶ್ವತವಲ್ಲ ಎಂಬ ದೃಷ್ಟಿಯಿಂದ ಕೆಲ ಕೆಲವರು ತಮ್ಮ ಬದುಕನ್ನು ದೂರಕ್ಕೆ ವಲಸೆ ಹೋಗುವಾಗ ರಾತ್ರಿ ಹೊತ್ತು ಯಾವುದೋ ಮರದ ಮೇಲೆಯೋ ಇನ್ನೆಲೆಯೋ ವಿರಮಿಸುತ್ತಾ ಮರುದಿನ ಅಲ್ಲಿಂದ ಮಾಯವಾಗುವ ಹಕ್ಕಿಗಳ ಬದುಕಿನಂತೆ ತಾವು ದಾರಿ ಸವಿತಿರುವ ಹಕ್ಕಿಗಳು ಎಂಬ ಭಾವನೆಯನ್ನ ಮೂಡಿಸಿದ್ದಾರೆ. ನಮ್ಮ ಬದುಕು ಶಾಶ್ವತವಲ್ಲ ಎಂಬ ಅರ್ಥದಲ್ಲಿ ಆ ಮಾತು ಒಂದು ದೃಷ್ಟಿಯಿಂದ ತೀರಾ ನಿಜವಿರಬಹುದು. ಈ ಜಗತ್ತಿನಲ್ಲಿ ಜೀವಿಸುವ ಮನುಷ್ಯನ ಬದುಕು ಮಾತ್ರವಲ್ಲ,
ಯಾವೊಂದು ಜೀವಿಯ ಬದುಕು ಶಾಶ್ವತವಲ್ಲ. ಎಲ್ಲ ಜೀವಿಗಳಿಗೂ ಒಂದೊಂದು ದೇಹವಿದ್ದೇ ಇದೆ. ಆ ದೇಹದೊಳಗೆ ತನ್ನದೆಂದು ಅನಿಸುವ ಮನಸ್ಸಿದೆ. ಆ ದೇಹದ ಅವಶ್ಯಕತೆಗಳನ್ನು ಪೂರೈಸುವ ಕಷ್ಟ ಯಜಮಾನನಿಗಿದೆ. ಅದು ಪೂರೈಸಿದ ಮೇಲೆ ಹಗೆಗಳಿಂದ ಅದೇ ದೇಹವನ್ನು ರಕ್ಷಣೆ ಮಾಡುವ ಕಷ್ಟವಿದೆ. ಅಷ್ಟೆಲ್ಲ ಮಾಡಿದರೂ ಸಾಲದು. ತನಗಿರುವ ವಿರಾಮದ ಕಾಲದಲ್ಲಿ ಏನು ಮಾಡಬೇಕು ಎಂಬುದನ್ನು ಸಮಸ್ಯೆ ಕೂಡ ಇದೆ. ಇದೇ ಸ್ವಾರ್ಥಿ ಮಾನವ.